ಇನ್ನು ಬಳ್ಳಾರಿಯಲ್ಲಿ ಮಳೆ ನಿಂತರು ಅವಾಂತರ ಮಾತ್ರ ಇನ್ನೂ ನಿಲ್ತಾ ಇಲ್ಲ. ಮಳೆ ಅವಾಂತರದಿಂದ ಅನ್ನದಾತರು ಪರದಾಡುವಂತಹ ಸ್ಥಿತಿಗೆ ಬಂದಿದ್ದಾರೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿ ರೈತರದಾಗಿದೆ. ಇನ್ನು ರಸ್ತೆ ಪಕ್ಕದಲ್ಲೇ ಇರುವಂತಹ ಹೊಲ ಗದ್ದೆಗಳಿಗೆ ಮಳೆ ನೀರು ನುಗ್ಗಿದೆ. ಮಳೆ ನೀರು ಹೊಲ ಗದ್ದೆಗಳಲ್ಲಿ ನಿಂತು ರೈತರ ಬೆಳೆ ಹಾನಿಯಾಗಿದೆ. ಅವಾಂತರಗಳು ಅಷ್ಟಿಷ್ಟಲ್ಲ, ಈ ಮಳೆಯಿಂದ ಆಗ್ತಾ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಅವಾಂತರ ಆಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಗದ್ದೆಗಳಿಗೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸೂಕ್ತ ಚರಂಡಿ ನಿರ್ಮಾಣ ಆಗಿಲ್ಲ. ಇದರಿಂದಾಗಿ ಮಳೆ ನೀರು ಸರಾಗವಾಗಿ ಹರಿದು ಹೋಗುವುದಕ್ಕೆ ತೊಂದರೆ ಆಗ್ತಾ ಇದೆ. ಇದರಿಂದ ರೈತರ ಜಮೀನಿನಲ್ಲಿ ಮಳೆ ನೀರು ನಿಲ್ತಾ ಇದೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಯಾವ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಹೆದ್ದಾರಿ ಪ್ರಾಧಿಕಾರ ಸೂಕ್ತ ಚರಂಡಿಯನ್ನು ನಿರ್ಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಪಕ್ಕದಲ್ಲಿ ನೋಡ್ತಾ ಇದ್ರಿ, ರಾಷ್ಟ್ರೀಯ ಹೆದ್ದಾರಿ ಇದೆ. ಆ ರಾಷ್ಟ್ರೀಯ ಹೆದ್ದಾರಿಯಿಂದ ಬರುವಂಥ ಚರಂಡಿ ನೀರು ಇದೆಯಲ್ಲ, ಅದು ಎಲ್ಲೂ ಹೋಗಬೇಕು ಅಂತ ಹೇಳಿ ಗೊತ್ತಿಲ್ಲ. ಅದಕ್ಕೆ ವ್ಯವಸ್ಥೆ ಇಲ್ಲ. ಯಾಕೆ ವ್ಯವಸ್ಥೆ ಇಲ್ಲ ಅಂದರೆ, ಈ ರಾಷ್ಟ್ರೀಯ ಹೆದ್ದಾರಿಯವರು ಏನು ಮಾಡ್ತಾರೆ, ಕೇವಲ ಒಂದು 5 ವರ್ಷದ ಸರಾಸರಿ ಮಳೆ ಪ್ರಮಾಣವನ್ನು ನೋಡ್ತಾರೆ. ಆ ಏರಿಯಾದಲ್ಲಿ 5 ವರ್ಷಗಳಲ್ಲಿ ಸರಾಸರಿ ಎಷ್ಟು ಮಳೆ ಆಗಿದೆ, ಆ ಮಳೆ ಹರಿದು ಹೋಗೋದಕ್ಕೆ ಎಷ್ಟು ಚರಂಡಿ ಮಾಡಬೇಕು, ಅದನ್ನು ಮಾತ್ರ ಮಾಡ್ತಾರೆ. ಮೊನ್ನೆಯಷ್ಟೇ ನಾವು ಬೆಂಗಳೂರು ಮೈಸೂರು ಹೈವೇಯನ್ನು ಕೂಡ ಗಮನಿಸಿದ್ವಿ. ಮಂಡ್ಯದ ಹತ್ರ ನೀರು ಹೋಗೋದಕ್ಕೆ ಚರಂಡಿ ವ್ಯವಸ್ಥೆನೇ ಇಲ್ಲ. 11,000 ಕೋಟಿ ರೂಪಾಯಿಯ ರಾಷ್ಟ್ರೀಯ ಹೆದ್ದಾರಿ ಅದು, ಎಕ್ಸ್ಪ್ರೆಸ್ ಹೈವೇ. ಆ ಎಕ್ಸ್ಪ್ರೆಸ್ ವೇನಲ್ಲೇ ಚರಂಡಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಯಾಕೆಂದರೆ ಕೇವಲ 5-10 ವರ್ಷಗಳಲ್ಲಿ ಸರಾಸರಿ ಮಳೆ ಎಷ್ಟಾಗುತ್ತೆ, ಆ ನೀರು ಹೇಗೆ ಹೋಗಬೇಕು, ಅದಕ್ಕೆ ಏನು ವ್ಯವಸ್ಥೆ ಆಗಬೇಕು, ಅದನ್ನು ಮಾತ್ರ ಮಾಡ್ತಾರೆ ಇವರು. ಆದರೆ ಈ ಬಾರಿ ಸುಮಾರು 90 ವರ್ಷದಲ್ಲೇ ಅತ್ಯಧಿಕ ಮಳೆಯಾಗಿದೆ. ಜೊತೆಗೆ ಸರಿಸುಮಾರು 10-15-20 ವರ್ಷಗಳಲ್ಲಿ ಮಳೆ ಪ್ರಮಾಣ ವೇರಿಯೇಷನ್ ಆಗ್ತಾನೆ ಇರ್ತದೆ. 1 ವರ್ಷ ಹೆಚ್ಚಾಗಿ ಮಳೆ ಬರುತ್ತೆ, 1 ವರ್ಷ ಕಡಿಮೆ ಆಗಿ ಮಳೆ ಬರುತ್ತೆ. ಹಾಗಾಗಿ ಸುಮಾರು 20-30 ವರ್ಷದ ಸರಾಸರಿ ರೈನ್ಫಾಲನ್ನು ನೋಡ್ಕೊಳ್ಬೇಕು, ಮಳೆ ಪ್ರಮಾಣವನ್ನು ನೋಡ್ಕೊಳ್ಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಬೇಕು. ಇನ್ನಾದರೂ ಅವರು ತಿಳ್ಕೊಳ್ಬೇಕು, ಯಾಕಂದರೆ ಸುಮಾರು ಕಡೆ ಹೀಗೆ ಆಗಿದೆ, ಕೇವಲ 1-2 ಕಡೆ ಅಲ್ಲ. ನೋಡಿ, ಇಲ್ಲೂ ಅದೇ ಪರಿಸ್ಥಿತಿ. ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹರಿದು ಹೋಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಜೊತೆಗೆ ರಿವರ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಏನು ಮಳೆ ಬರುತ್ತೋ ಆ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ. ಇನ್ನೇನಾಗುತ್ತೆ, ನೇರವಾಗಿ ಅದು ರೈತರ ಜಮೀನಿಗೆ ನುಗ್ಗುತ್ತೆ. ನೋಡಿ, ನೀವು ಕೂಡ ಗಮನಿಸ್ತಾ ಇದ್ದೀರಿ. ಆ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿ ಜನರು ಆಗ್ರಹಿಸ್ತಾ ಇದ್ದಾರೆ.